ಗುಬ್ಬಿ ತಾಲೂಕಿನ ಬೆಸ್ಕಾಂ ಅಧಿಕಾರಿಗಳೇ ವಿದ್ಯುತ್ ಕಂಬಗಳ ಮೇಲೆ ಎಚ್ಚರಿಕೆ ಅಂತ ನಾಮಫಲಕ ಹಾಕುತ್ತಿರುವ ನೀವೇ ಎಚ್ಚರ ತಪ್ಪಿದ್ದೀರಾ? ಇಲ್ಲಿ ಏನಾದರೂ ವಿದ್ಯುತ್ ಅವಘಡ ಸಂಭವಿಸಿದ್ರೆ ಅದಕ್ಕೆ ಬೆಸ್ಕಾಂ ಅಧಿಕಾರಿಗಳೇ ನೇರ ಹೊಣೆ ಅಂತ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಗುಬ್ಬಿ ಚೇಳೂರು ರಸ್ತೆಯ ಪಕ್ಕದಲ್ಲಿ ಬೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಅಳವಡಿಸಿದ್ದು ಅದು ಕೈಗೆಟಕುವಷ್ಟು ಹತ್ತಿರವಿದೆ. ಇಲ್ಲಿ ಸಣ್ಣ ಮಕ್ಕಳು ಆಟವಾಡಲು ಬರುತ್ತಾರೆ, ಅನೇಕ ಮಂದಿ ಬೆಳಗಿನ ಜಾವ ವಾಕಿಂಗ್ ಮಾಡಲು ಬರುತ್ತಾರೆ, ಜಾನುವಾರುಗಳು ಓಡಾಡುತ್ತವೆ. ಪಕ್ಕದಲ್ಲಿ ಮದ್ಯದ ಅಂಗಡಿ ಕೂಡ ಇದೆ. ಮದ್ಯ ಕುಡಿದ ಅಮಲಿನಲ್ಲಿ ಟ್ರಾನ್ಸ್ಫಾರ್ಮರ್ ಹತ್ತಿರ ಹೋಗಿ ಅದರ ಮೇಲೆ ಕೈ ಇಟ್ಟರೆ ಸಾಕು, ಜೀವ ಹೋಗುತ್ತೆ. ಈ ಕುರಿತು 5-6 ಸಲ ಅರ್ಜಿಯನ್ನ ಕೊಟ್ಟರು, ಅಧಿಕಾರಿಗಳು ಇತ್ತ ತಿರುಗಿ ನೋಡ್ತಾ ಇಲ್ಲ. 4 ಅನಿ ಮಳೆ ಬಿದ್ರೆ ಸಾಕು, ದಿನಪೂರ್ತಿ ವಿದ್ಯುತ್ ವ್ಯತ್ಯಯ ಮಾಡ್ತಾರೆ. ಹಳ್ಳಿಗಳಲ್ಲಿ ಆ ದಿನ ಕರಾಳ ರಾತ್ರಿ ಆಗುತ್ತೆ. ನಿಮ್ಮ ಕೆಲ ಸಿಬ್ಬಂದಿಗಳು ಕೆಲಸದ ಸಮಯದಲ್ಲಿ ಕರ್ತವ್ಯವನ್ನ ಮರೆತು ಟೀ ಅಂಗಡಿ ಮುಂದೆ ಭಾಷಣಕ್ಕೆ ಇಳಿದು ಕಾಲ ಕಳೆಯುತ್ತಾರೆ ಅಂತ ಆರೋಪಿಸಿದ್ದಾರೆ. ಸೈಟ್ಸ್ ಎಲ್ಲ ಆಗಿದಾವೆ, ಸೈಟ್ ಆಗಿದೆ, ಮನೆಗಳು ಬೇರೆ ಕನ್ಸ್ಟ್ರಕ್ಷನ್ ಆಗಿದೆ. ಇಲ್ಲಿ ಏನಾಗುತ್ತೆ, ಮಕ್ಕಳು ಮಕ್ಕಳೆಲ್ಲ ಓಡಾಡ್ತವೆ. ಇದು ತೀರ ಕೆಳಗಡೆ ಇರೋದ್ರಿಂದ ಅಕಸ್ಮಾತ್ ಏನಾದ್ರೂ ಮಕ್ಕಳಿಗೆ ಏನಾದ್ರೂ ಹುಡುಗರ ಆಟ ಏನು ಗೊತ್ತಾಗೋದಿಲ್ಲ, ಸೈಕಲ್ ಬರ್ತಾ ಇರ್ತವೆ, ಏನು ಮಾಡ್ತಿರ್ತವೆ, ಅವಾಗ ಏನಾದ್ರು ಅಂದರೆ ಟಚ್ ಆದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಫೆನ್ಸಿಂಗ್ ಟೈಪ್ ಏನಾದರೂ ಮಾಡಿದ್ರು ಅನುಕೂಲ ಆಗಿಲ್ಲ. ಇದ್ರ ಮೇಲ್ಗಡೆ ಲಿಫ್ಟ್ ಮಾಡಿ ಮಾಮೂಲಿ ಆ ಪ್ಲೇಸಲ್ಲಿ ಇಟ್ಟರು ಏನೋ ಅಂದರೆ ಒಂದು ಸೇಫ್ಟಿ ಬೇಕು, ಇಂಪಾರ್ಟೆಂಟ್. ಯಾಕೆಂದರೆ ಪಬ್ಲಿಕ್ ಓಡಾಡೋ ಜಾಗ, ಈ ಜಾಗದಲ್ಲಿ ಸೇಫ್ಟಿ ಇದ್ರೆ ಚೆಂದ ಅನ್ನೋದು ಉದ್ದೇಶ ನಮ್ಮದು. ಬನ್ನಿ ಸರ್, ತೀರಾ ಕೆಳಗಡೆ ಇದೆ, ಸುರಕ್ಷತೆ ಬಗ್ಗೆ ಮಾತಾಡಬೇಕು ನೀವು. ತೀರಾ ಕೆಳಗಿರೋದ್ರಿಂದ ನಾವು ಇದನ್ನ ಈ ಸೇಫ್ಟಿನ ಕೇಳ್ತಾ ಇದ್ದೀವಿ ಅಷ್ಟೇ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರ ಕಾಳಪ್ಪ ಅಂತ. ಬೆಸ್ಕಾಂ ಅಧಿಕಾರಿಗಳ ದುರಾಡಳಿತದ ಬಗ್ಗೆ ತಾಲೂಕಿನಲ್ಲಿ ಕೇಳೋರಿಲ್ಲ ಅಂತ ಬೆಸ್ಕಾಂ ಅವರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಈ ಕುರಿತು ಕ್ರಮ ವಹಿಸುವಂತೆ ಒತ್ತಾಯಿಸಿದ್ದಾರೆ. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ.